ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗಿದೆ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋತ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ನಗುವನ್ನು ಬೀರಿ ಮಾತನಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋತ್ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಪಿ ಎಂ ನರೇಂದ್ರ ಮೋದಿಯವರ ನಡುವೆ ಒಂದು ಉಭಯ ಕುಶಲೋಪರಿ ಇಬ್ಬರ ನಡುವೆ ಒಂದು ರೀತಿಯ ಮಾತುಕತೆ ಆಗಿರುವಂತಹದ್ದು ನಗ್ನಗ್ತಾನೆ ಸಿದ್ದರಾಮಯ್ಯವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ನೀವು ಕೂಡ ಆ ವಿಶುವಲ್ಸನ್ನು ಗಮನಿಸ್ತಾ ಇದ್ದೀರಿ ಪ್ರೋಟೋಕಾಲ್ ಪ್ರಕಾರ ಒಂದು ರಾಜ್ಯಕ್ಕೆ ಪ್ರಧಾನಿಗಳ ಆಗಮಿಸಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಅವರನ್ನು ವೆಲ್ಕಮ್ ಮಾಡಿಕೊಳ್ಬೇಕು ಹಾಗಾಗಿಯೇ ಸಿ ಎಂ ಸಿದ್ದರಾಮಯ್ಯವರು ಹೋಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಲ್ಲಿರೋದನ್ನು ಗಮನಿಸ್ತಾ ಇದ್ದೀರಿ ಜೊತೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟು ಆತ್ಮೀಯವಾಗಿ ಆಧಾರವಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತಾವರ್ ಗೆಹ್ಲೋತ್ ಅವರು ಮೊದಲು ವೆಲ್ಕಮ್ ಮಾಡ್ಕೊಳ್ತಾರೆ ರಾಜ್ಯಪಾಲರು ಅದಾದಮೇಲೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿಗಳನ್ನು ವೆಲ್ಕಮ್ ಮಾಡ್ಕೊಳ್ಳೋಕೆ ಬಂದಿದ್ದರು ಸಿ ಎಂ ಸಿದ್ದರಾಮಯ್ಯನವರನ್ನು ನೋಡ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಗುಳ್ನಕ್ಕಿದ್ದಾರೆ ಅವರ ತೋಳನ್ನು ತಟ್ಟಿ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಒಂದು ನಲವತ್ತೈವತ್ತು ಸೆಕೆಂಡು ಒಂದು ನಿಮಿಷ ಇಬ್ಬರು ಉಭಯ ಕುಶಲೋಪರಿಯನ್ನು ವಿಚಾರಿಸ್ಕೊಂಡಿರುವಂಥದ್ದು ಅದಾದಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ದೇವನಹಳ್ಳಿಯ ಏರ್ಪೋರ್ಟ್ಗೆ ಆಗಮಿಸಿದರು ಇವತ್ತು ಬೋಯಿಂಗ್ ಸೌಲಭ್ಯವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ವಿಮಾನ ನಿಲ್ದಾಣದ ರಸ್ತೆಗಳಿಗೆ ಸಂಚಾರದ ಸಲಹೆಯನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವನಹಳ್ಳಿಯ ಬಿ ಮಾರೇನಹಳ್ಳಿಗೆ ಮೋದಿಯವರ ಆಗಮನವಾಗಿದೆ ಬೋಯಿಂಗ್ ಘಟಕ ಬೋಯಿಂಗ್ ಸುಖನ್ಯಾ ಕಾರ್ಯಕ್ರಮವನ್ನು ಲೋಕಾರ್ಪಣೆಯನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೈಲನಹಳ್ಳಿಯ ಬಳಿ ಜನರತ್ತ ಕೈಬೀಸಿದ್ದಾರೆ ಪ್ರಧಾನಿಗಳು ಮೋದಿ ತೆರಳುವಂತಹ ಮಾರ್ಗದಲ್ಲಿ ಕಾರ್ಯಕರ್ತರ ಜೈಕಾರ ಜೋರಾಗಿತ್ತು ಸಹಜವಾಗಿಯೇ ಪ್ರಧಾನಿಗಳು ಆಗಮಿಸ್ತಾರೆ ಅಂದರೆ ಅಲ್ಲಿ ಅವರ ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಾರೆ ಯಾವಾಗ ರಾಜ್ಯಕ್ಕೆ ಪ್ರಧಾನಿಗಳು ಬರ್ತಾರೆ ಅನ್ನೋದು ಗೊತ್ತಾಯಿತೋ ಆ ಸಂದರ್ಭದಲ್ಲಿಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೋಯಿಂಗ್ ಸಂಸ್ಥೆಯ ಅತಿ ದೊಡ್ಡ ಘಟಕವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅದಕ್ಕೂ ಮೊದಲು ಪ್ರಧಾನಿಗಳನ್ನು ವೆಲ್ಕಮ್ ಮಾಡಿಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ರಾಜ್ಯದ ವಿಪಕ್ಷ ನಾಯಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿ ದೊಡ್ಡ ಅತಿ ದೊಡ್ಡ ಘಟಕವನ್ನು ಬೋಯಿಂಗ್ ಸಂಸ್ಥೆಯ ಅತಿ ದೊಡ್ಡ ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ದೇಶದ ಪ್ರಧಾನಿಗಳು ಬೆಂಗಳೂರಿನ ದೇವನಹಳ್ಳಿ ಬಳಿಯಲ್ಲಿ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರದ ಉದ್ಘಾಟನೆ ಹಾಗೂ ವಿಮಾನಯಾನ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜನ ನೀಡುವಂತಹ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಹಾಗಾಗಿಯೇ ಅವರು ಈಗ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಬೆಂಗಳೂರಿಗೆ ಆಗಮಿಸಿರುವಂಥದ್ದು ಕೆಲವೇ ಕ್ಷಣಗಳು ಅದಕ್ಕೆ ಬಾಕಿ ಇರುವಂತ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಬಂಡವಾಳದಲ್ಲಿ ನಿರ್ಮಿಸಲಾಗಿರುವಂತಹ ಈ ನೂತನ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸೆಂಟರ್ ಮೂರು ಎಕರೆಗಳಷ್ಟು ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ Hands together, ladies and gentlemen, as our Prime Minister, Shri Narendra Modi Ji, officially inaugurated and dedicated this 43-acre sprawling campus to the people of this great nation. As we witness this momentous event, let's take a moment to. And here we go, ladies and gentlemen, the grand unveiling of the campus by India's Honorable Prime Minister, Shri Narendra Modi Ji. Congratulations! hands together ladies and gentlemen as our prime minister Sri narendra modi ji officially inaugurated and dedicated this 43 acre